ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರಿಪಾಕ್ಷ ಸೊ ನಾವು ಹಿಂದಿನ ಸೆಷನಲ್ಲಿ ಟು ತೌಸಂಡ್ ಟ್ವೆಲ್ ಪೇಪರ್ನ ಸಾಲ್ವ್ ಮಾಡ್ತಿದ್ವಿ ಅದರೊಳಗೆ ಒಂದು ಕ್ವೆಶನ್ನು ಫಸ್ಟಿಗೆ ರಾಂಗ್ ಅಂತ ಕಮೆಂಟ್ ಮಾಡಿದ್ರು ಆಮೇಲೆ ಇನ್ನೊಂದು ಸರಿ ರಿಪೀಟ್ ಅಂತ ಮಾಡಿದ್ರು ಸೊ ಕ್ವೆಶನ್ಸ್ನ ರಿಪೀಟ್ ಮಾಡ್ತಿದ್ದೀನಿ ನೋಡಿರಿ ಏನಂತಿದೆ ಹೌ ಮೆನಿ ಹೌ ಮೆನಿ ನೈನ್ಸ್ ಆರ್ ಫಾಲೋಡ್ ಬೈ ಹೌ ಮೆನಿ ನೈನ್ಸ್ ಆರ್ ಫಾಲೋಡ್ ಬೈ ಒನ್ ನಂಬರ್ ಆ್ಯಂಡ್ ಪ್ರಿಸೈಡೆಡ್ ಬೈ ಆ್ಯಂಡ್ ಆಡ್ ನಂಬರ್ ಇನ್ ದ ಫಾಲೋಯಿಂಗ್ ಸೀರೀಸ್ ಅಂದರೆ ಎಷ್ಟು ಒಂಬತ್ತು ಅಂಕಿಗಳಿದೆ ಅದ್ರ ಮುಂದಗಡೆ ಬೆಸ್ ಸಂಖ್ಯೆ ಇರಬೇಕು ಒಂಬತ್ತಾದ ಮೇಲೆ ಏನಿರಬೇಕಂದ್ರೆ ನಿಮಗೆ ಸಮ ಸಂಖ್ಯೆ ಇರಬೇಕು ಅದ್ರ ಹಿಂದ್ಗಡೆ ಏನಿರಬೇಕಪ್ಪ ಅಂದರೆ ಬೆಸ ಸಂಖ್ಯೆ ಇರಬೇಕು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ನೋಡೋಣ ಎಷ್ಟು ಒಂಬತ್ತು ಹಿಂದ್ಗಡೆ ಬೆಸ ಸಂಖ್ಯೆ ಇದೆ ಮತ್ತು ಮುಂದ್ಗಡೆ ಸಮಸಂಖ್ಯೆ ಇದೆ ಅಂತ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾಲ್ಕು ಆರು ಒಂಬತ್ತು ಒಂಬತ್ತು ಇದೆ ಬಟ್ ಹಿಂದ್ಗಡೆ ಏನಿದೆ ಸಮಸಂಖ್ಯೆ ಇದೆ ಹೀಗಾಗಿ ಇದು ಬರಲ್ಲ ನೆಕ್ಸ್ಟ್ ನೋಡಿರಿ ಐದು ಒಂಬತ್ತು ಮೂರು ಇಲ್ಲಿ ಬೆಸ ಸಂಖ್ಯೆ ಇದೆ ಬಟ್ ಒಂಬತ್ತು ಆದಮೇಲೆ ಏನಿದೆ ಅಂದರೆ ಸಮಸಂಖ್ಯೆ ಬರಬೇಕಿತ್ತು ಬಟ್ ಬೆಸ ಸಂಖ್ಯೆ ಬಂದಿದೆ ಇದು ಕೂಡ ಆಗಲ್ಲ ನೆಕ್ಸ್ಟ್ ನೋಡಿರಿ ಮೂರು ಒಂಬತ್ತು ನಾಲ್ಕು ಸೊ ಇದಾಗುತ್ತೆ ಯಾಕಂದರೆ ಹಿಂದ್ಗಡೆ ಬೆಸ ಸಂಖ್ಯೆ ಇದೆ ಮುಂದ್ಗಡೆ ಕೂಡ ಬೆಸ ಸಂಖ್ಯೆ ಇದೆ ನೆಕ್ಸ್ಟ್ ಏಳು ಒಂಬತ್ತು ಆರು ಇಲ್ಲಿ ಕೂಡ ಹಿಂದ್ಗಡೆ ಬೆಸ ಸಂಖ್ಯೆ ಇದೆ ಒಂಬತ್ತಾದಮೇಲೆ ಸಮಸಂಖ್ಯೆ ಇದೆ ಆಮೇಲೆ ಎಂಟು ಒಂಬತ್ತು ನಾಲ್ಕು ಇಲ್ಲಿ ನಮಗೇನು ಬರಬೇಕಿತ್ತು ಅಂದರೆ ಬೆಸ ಸಂಖ್ಯೆ ಬರಬೇಕಿತ್ತು ಬಟ್ ಸಮಸಂಖ್ಯೆ ಇದೆ ಹಾಗಾಗಿ ಬಂದಿಲ್ಲ ಎಷ್ಟು ಒಂಬತ್ತು ಫಾಲೋ ಆಗುತ್ತೆ ಅಂದರೆ ಎಷ್ಟು ಒಂಬತ್ತಿದೆ ಅಂದರೆ ಕೇವಲ ಎರಡು ಎರಡು ಒಂಬತ್ತು ಆ ಥರ ಇದೆ ಯಾವುದಪ್ಪ ಅಂದರೆ ಮೂರು ಒಂಬತ್ತು ನಾಲ್ಕು ಮತ್ತು ಏಳು ಒಂಬತ್ತು ಎರಡು ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಇವತ್ತಿನ ಕ್ವಶನ್ ನೋಡಿರಿ ಫಸ್ಟ್

ಫಸ್ಟ್ ನಂಬರ್ನ ಮಿಡಲ್ಲಿ ಬರೆದಿದ್ದಾರೆ ಲಾಸ್ಟ್ ನಂಬರ್ನ ಲಾಸ್ಟಿಗೆ ಬರೆದಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟ್ ನೋಡಿರಿ ಫೋರ್ ಸೆವೆನ್ ತ್ರೀಯಲ್ಲೂ ಕೂಡ ಏನು ಮಾಡಿದ್ದಾರೆ ಅಂದರೆ ಮಿಡಲ್ ನಂಬರ್ನ ಫಸ್ಟಿಗೆ ಬರೆದಿದ್ದಾರೆ ಸ ಫಸ್ಟ್ ನಂಬರ್ನ ಮಿಡಲಿ ಬರೆದಿದ್ದಾರೆ ಲಾಸ್ಟ್ ನಂಬರ್ನ ಲಾಸ್ಟಲ್ಲಿ ಇಟ್ಟಿದ್ದಾರೆ ಸೊ ಹಾಗೆ ಲಾಸ್ಟ್ ನಂಬರ್ ಯಾವಾಗಲೂ ಲಾಸ್ಟಲ್ಲೇ ಇರುತ್ತೆ ಮಿಡಲ್ ನಂಬರ್ ಫಸ್ಟಿಗೆ ಬರುತ್ತೆ ಫಸ್ಟ್ ನಂಬರ್ ಮಿಡಲ್ಲಿ ಬರುತ್ತೆ ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಟೂ ನೈನ್ ಏಟ್ ಆಗುತ್ತೆ ಆಪ್ಷನ್ ನಂಬರ್ ಬಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಇನ್ ಅ ಸಟನ್ ಲ್ಯಾಂಗ್ವೇಜ್ ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಎನ್ ಓ ಐ ಟಿ ಸಿ ಇ ಎಲ್ ಇ ಎಸ್ ರೆಪ್ರೆಸೆಂಟ್ ಇಸ್ ಆ್ಯಸ್ ಸೆಲೆಕ್ಷನ್ ದೆನ್ ವಾಟ್ ವಿಲ್ ಎ ಐ ಡಿ ಎನ್ ಎ ಎನ್ ಐ ರಿಪ್ರೆಸೆಂಟ್ ಸೊ ಇಲ್ಲೊಂದು ಕೋಡಿಂಗ್ ಲ್ಯಾಂಗ್ವೇಜ್ ಒಳಗೆ ಏನು ಮಾಡಿದ್ದಾರೆ ಅಂದರೆ ಎನ್ ಓ ಟಿ ಸಿ ಇ ಎಲ್ ಇ ಎಸ್ನ ಯಾವ ಥರ ಬರೆದಿದ್ದಾರೆ ಅಂದರೆ ಸೆಲೆಕ್ಷನ್ ಅಂತ ಬರೆದಿದ್ದಾರೆ ಹಾಗಾದರೆ ಎ ಐ ಡಿ ಎನ್ ಐ ಯಾವ ಥರ ರೆಪ್ರೆಸೆಂಟ್ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎನ್ ಓ ಐ ಟಿ ಸಿ ಇ ಎಲ್ ಇ ಎಸ್ ಇದನ್ನು ಯಾವ ಥರ ಬರೆದಿದ್ದಾರಪ್ಪ ಅಂದರೆ ಸೆಲೆಕ್ಷನ್ ಬರೆದಿದ್ದಾರೆ ಇಲ್ಲಿ ನೋಡ್ರಿ ಇದೇನು ಈ ಥರ ಫಾರ್ವರ್ಡ್ ಆಗಿದ್ದಿಲ್ಲ ಅದನ್ನು ಅವರು ರಿವರ್ಸ್ ಮಾಡಿದ್ದಾರೆ ಎಸ್ ಇ ಎಲ್ ಇ ಸಿ ಟಿ ಐ ಓ ಎನ್ ಹಾಗಾದರೆ ಏನು ಮಾಡಿದ್ದಾರೆ ವರ್ಡ್ಸನ್ನ ರಿಪೀಟ್ ಮಾಡಿದಾರೆ ಫಸ್ಟ್ ಇದ್ದು ಲಾಸ್ಟು ಲಾಸ್ಟ್ ಇದ್ದಿದ್ದು ಫಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಇಲ್ಲೇನಿದೆ ಎ ಐ ಡಿ ಎ ಐ ಡಿ ಎನ್ ಐ ಅಂತ ಇದೆ ಸೊ ಈಗ ನಾವೇನು ಮಾಡಬೇಕು ಇದು ಫಾರ್ವರ್ಡ್ ಇದೆ ನಾವು ಬ್ಯಾಕ್ವರ್ಡ್ ಬರಬೇಕು ಏನಾಗುತ್ತೆ ಐ ಎನ್ ಡಿ ಐ ಎ ಆಗುತ್ತೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇಲ್ಲಿ ಫ್ರಂಟಲ್ಲಿ ಇದ್ದಿದ್ದನ್ನು ಬ್ಯಾಕ್ ಮಾಡಿದ್ದಾರೆ ಅಷ್ಟೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಮ್ಯಾನ್ ಗೋಸ್ ಟು ಫೈವ್ ಕಿಲೋಮೀಟರ್ ಈಸ್ಟ್ ಧನಿ ಟರ್ನ್ಸ್ ರೈಟ್ ಆ್ಯಂಡ್ ಗೋಸ್ ಟು ಫೋರ್ ಕಿಲೋಮೀಟರ್ ದನಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಗೋಸ್ ಟು ಫೈವ್ ಕಿಲೋಮೀಟರ್ ವಿಚ್ ಡೈರೆಕ್ಷನ್ ಹೀ ಈಸ್ ಫೇಸಿಂಗ್ ನೌ ಸೊ ಇದು ದಿಕ್ಕುಗಳ ಮೇಲಿದೆ ಇಲ್ಲೇನಂದ್ರೆ ಒಬ್ಬ ಮನುಷ್ಯ ಫಸ್ಟಿಗೆ ಐದು ಕಿಲೋಮೀಟರ್ ಪೂರ್ವಕ್ಕೆ ಹೋಗ್ತಾನೆ ಆಮೇಲೆ ಏನು ಮಾಡ್ತಾನೆ ಅಂದರೆ ಅವನು ಅವನ ಬಲಕ್ಕೆ ತಿರುಗ್ತಾನೆ ತಿರ್ಗ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ನಾಲ್ಕು ಕಿಲೋಮೀಟ್ರ್ ಹೋಗ್ತಾನೆ ಮತ್ತು ನಾಲ್ಕು ಕಿಲೋಮೀಟ್ರ್ ಹೋದ್ಮೇಲೆ ಅವನೇನು ಮಾಡ್ತಾನೆ ಅವನು ಬಲಕ್ಕೆ ಅವನ ಎಡಕ್ಕೆ ಹೊಳ್ತಾನೆ ಇಲ್ಲೇನಿದೆ ಈ ಟರ್ನ್ಸ್ ಲೆಫ್ಟ್ ಅವನ ಎರಡು ಕಡೆಗೆ ಹೊಲ್ತಾನೆ ತಿರುಗ್ತಾನೆ ತಿರುಗ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಮತ್ತೆ ಐದು ಕಿಲೋಮೀಟ್ರ್ ಹೋಗ್ತಾನೆ ಹಾಗಾದರೆ ಈಗ ಅವನು ಯಾವ ದಿಕ್ಕನ್ನ ಫೇಸ್ ಮಾಡ್ತಿದ್ದಾನೆ ಅಂತ ಕೇಳಿದ್ದಾರೆ ಸೊ ಫಸ್ಟ್ ನಾವು ದಿಕ್ಕುಗಳನ್ನ ಬರ್ಕೊಂಬಿಡೋಣ ಸೊ ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೊ ಇಲ್ಲಿ ನೋಡ್ರಿ ಫಸ್ಟ್ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಪೂರ್ವ ದಿಕ್ಕಿನ ಕಡೆಗೆ ಐದು ಕಿಲೋಮೀಟ್ರ್ ಹೋಗ್ತಾನೆ ಸೊ ಪೂರ್ವ ದಿಕ್ಕು ಈಗ ಪೂರ್ವ ದಿಕ್ಕಿನಲ್ಲಿ ಹೋಗ್ತಾನೆ ಆಮೇಲೆ ಏನು ಮಾಡ್ತಾನೆ ಅವನು ಬಲಗಡೆ ತಿರುಗ್ತಾನೆ ಸೊ ಈ ಕಡೆ ಬಲಗಡೆ ಅಂದರೆ ಸೌತ್ ದಿಕ್ಕಿಗೆ ಬರ್ತಾನೆ ಎಷ್ಟು ಕಿಲೋಮೀಟ್ರ್ ಬರ್ತಾನೆ ನಾಲ್ಕು ಕಿಲೋಮೀಟ್ರ್ ಬರ್ತಾನೆ ಮತ್ತೆ ಏನು ಮಾಡ್ತಾನಪ್ಪ ಅಂದರೆ ಆಮೇಲೆ ಎಡಕ್ಕೆ ತಿರುಗಿ ಮತ್ತೆ ಐದು ಕಿಲೋಮೀಟ್ರ್ ಹೋಗ್ತಾನೆ ಇವಾಗ ನೋಡಿರಿ ನಾನು ಸೌತ್ ಡೈರೆಕ್ಷನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ನಂದು ಎಡಗಡೆ ಅಂದರೆ ಈ ಕಡೆ ಆಗುತ್ತೆ ಸೊ ಮತ್ತು ಏನಂದರೆ ಪೂರ್ವ ದಿಕ್ಕಿಗೆ ತಿರುಗಿ ಐದು ಕಿಲೋಮೀಟ್ರ್ ಹೋಗ್ತಾನೆ ಹಾಗಾದರೆ ಈಗ ಅವನು ಯಾವ ದಿಕ್ಕನ್ನ ಫೇಸ್ ಮಾಡ್ತಿದ್ದಾನಪ್ಪ ಅಂದರೆ ಪೂರ್ವ ದಿಕ್ಕನ್ನ ಫೇಸ್ ಮಾಡ್ತಾ ಇದ್ದಾನೆ ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಇಲ್ಲಿ ಈಸ್ಟ್ ಆಗುತ್ತೆ ಆಪ್ಷನ್ ನಂಬರ್ ಸಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸೊ ಇದು ರೀಸನಿಂಗ್ ಮೇಲೆ ಇರುವಂಥ ಕ್ವಶನ್ಸು ತುಂಬ ಈಸಿ ಇರುತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೊಬಿಡ್ರಿ ಎಕ್ಸಾಮಿನೇಷನಲ್ಲಿ ಇದನ್ನೊಂದು ಆರ್ಡ್ರಲ್ಲಿ ಸಾಲ್ವ್ ಮಾಡ್ತಾ ಹೋದರೆ ಈ ಕ್ವಶನ್ ನಿಮಗೆ ವಿತಿನ್ ಫಾರ್ಟಿ ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡ್ಬೋದು ಉಮೇಶ್ ಈಸ್ ಟಾಲರ್ ದ್ಯಾನ್ ಸತೀಶ್ ಸುರೇಶ್ ಈಸ್ ಶಾರ್ಟರ್ ದ್ಯಾನ್ ನೀರಜ್ ಬಟ್ ಟಾಲರ್ ದ್ಯಾನ್ ಉಮೇಶ್ ಹೂ ಈಸ್ ದ ಟಾಲೆಸ್ಟ್ ಅಮಂಗ್ ದೆಮ್ ಸೊ ಇಲ್ಲೇನಂದರೆ ಐದು ಜನ ಫ್ರೆಂಡ್ಸ್ ಇದ್ದಾರೆ ಉಮೇಶ್ ಅನ್ನೋನು ಸತೀಶ್ಗಿಂತ ಎತ್ತರವಾಗಿದ್ದಾನೆ ಸುರೇಶ್ ಅನ್ನೋನು ನೀರಜ್ಗಿಂತ ಗಿಡ್ಡವಾಗಿದ್ದಾನೆ ಬಟ್ ಉಮೇಶ್ಗಿಂತ ಎತ್ತರ ಇದ್ದಾನೆ ಹಾಗಾದರೆ ಅವರಲ್ಲಿ ಯಾರು ಅತಿ ಎತ್ತರವಾದ ಮನುಷ್ಯ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟಿಂದ ನೋಡೋಣ ಉಮೇಶ್ ಈಸ್ ಟಾಲರ್ ದ್ಯಾನ್ ಸತೀಶ್ ಸೊ ಉಮೇಶ್ ಅನ್ನೋ ವ್ಯಕ್ತಿ ಸತೀಶ್ಗಿಂತ ಎತ್ತರವಾಗಿದ್ದಾನೆ ಸೊ ನಾನೇನು ಮಾಡ್ತೀನಿ ಎತ್ರಿಗಿದ್ದವ್ರು ಈ ಕಡೆ ಬರೀತೀನಿ ಗಿಡ್ಡ ಇದ್ದವ್ರು ಈ ಕಡೆ ಬರೀತೀನಿ ಸೊ ಫಸ್ಟ್ ಏನು ಇದೆ ಉಮೇಶ್ ಯಾರಕ್ಕಿಂತ ಎತ್ತರ ಇದ್ದಾನೆ ಸತೀಶ್ಗಿಂತ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ಅಂದರೆ ಸುರೇಶ್ ಈಸ್ ಶಾರ್ಟರ್ ದ್ಯಾನ್ ನೀರಜ್ ಬಟ್ ಟಾಲರ್ ದ್ಯಾನ್ ಉಮೇಶ್ ಸೊ ಸುರೇಶ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸುರೇಶ್ ಅನ್ನೋ ವ್ಯಕ್ತಿ ನೀರಜ್ಗಿಂತ ಗಿಡ್ಡಗಿದ್ದಾನೆ ಬಟ್ ಸತಿ ಉಮೇಶ್ಗಿಂತ ಎತ್ತರವಾಗಿದ್ದಾನೆ ಸೊ ಉಮೇಶ್ ಇಲ್ಲಿ ಉಮೇಶ್ ನಂತರ ಯಾರು ಬರ್ತಾರೆ ಸುರೇಶ್ ಬರ್ತಾನೆ ಯಾಕಂದರೆ ಅವನು ಉಮೇಶ್ಗಿಂತ ಎತ್ತರ ಆಗಿದ್ದಾನೆ ಬಟ್ ಸುರೇಶ್ ಅನ್ನೋ ವ್ಯಕ್ತಿ ಯಾರಕ್ಕಿಂತ ಚಿಕ್ಕವನಾಗಿದ್ದಾನೆ ಅಂದರೆ ನೀರಜ್ಗಿಂತ ಚಿಕ್ಕವನಾಗಿದ್ದಾನೆ ಹಾಗಾದರೆ ಯಾರು ಅತಿ ಎತ್ತರದ ಮನುಷ್ಯ ಆಗ್ತಾರೆ ಅಂದರೆ ನೀರಜ್ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೋಡಿರಿ ಈ ಥರ ನೀವು ಬರ್ತಾ ಬರಿತಾ ಹೋದರೆ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಇರೋಲ್ಲ ಸುಮ್ಮನೆ ನೀವು ಸ್ಟೇಟ್ಮೆಂಟ್ ಓದಿ ಸಾಲ್ವ್ ಮಾಡ್ತೀನಿ ಅಂದರೆ ಆಗಲ್ಲ ಸೊ ಇಲ್ಲಿ ಚೂರು ನೀವು ಪೆನ್ ಆ್ಯಂಡ್ ಪೇಪರ್ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಇಲ್ಲ ಯಾರು ಅತಿ ಎತ್ತರದ ಮನುಷ್ಯ ಅಂದರೆ ನೀರಾಜಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಸಿಲೋಲಿಸಮ್ಸ್ ಮೇಲಿದೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ವೆನ್ ಡಯಾಗ್ರಾಮ್ ತೆಗೆಯೋ ಮೂಲಕ ನಿಮಗೆ ಕ್ವಶನ್ ಮಾಡ್ತೀನಿ ಆಲ್ ಪ್ಲೇಯರ್ಸ್ ಆರ್ ಎಜುಕೇಟೆಡ್ ಸೊ ಆಲ್ ಪ್ಲೇಯರ್ಸ್ ಆರ್ ಎಜುಕೇಟೆಡ್ ಆಲ್ ಎಜುಕೇಟೆಡ್ ಆರ್ ಕಲ್ಚರ್ಡ್ ಅಂತ ಆಲ್ ಎಜುಕೇಟೆಡ್ ಆರ್ ಆಲ್ ಎಜುಕೇಟೆಡ್ ಆರ್ ಕಲ್ಚರ್ಡ್ ಅಂತ ಸೊ ಫಸ್ಟ್ ಏನಿದೆ ಎಲ್ಲ ಪ್ಲೇಯರ್ಸು ಎಜುಕೇಟೆಡ್ ಅಂದರೆ ಶಿಕ್ಷಣವಂತರು ಅಂತ ಎಲ್ಲ ಶಿಕ್ಷಣವಂತರು ಕಲ್ಚರ್ಡ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇನ್ಫರೆನ್ಸ್ ಅಂದರೆ ನಥಿಂಗ್ ಬಟ್ ಕನ್ಕ್ಲೂಷನ್ಸ್ ಅಂತ ಇನ್ಫರೆನ್ಸ್ ಏನಂದರೆ ಕನ್ಕ್ಲೂಷನ್ಸ್ ಅಂತ ಸೊ ಫಸ್ಟ್ ಕನ್ಕ್ಲೂಷನ್ ನೋಡ್ರಿ ಏನಿದೆ ಅಂತ ಆಲ್ ಪ್ಲೇಯರ್ಸ್ ಆರ್ ಕಲ್ಚರ್ಡ್ ಸೊ ಇಲ್ಲಿ ನೋಡ್ರಿ ಕಲ್ಚರ್ಡ್ ಒಳಗೆ ಪ್ಲೇಯರ್ಸ್ ಬರ್ತಾರೆ ಹಾಗಾಗಿ ಒಣ್ಣೆ ಆಪ್ಷನ್ ಕರೆಕ್ಟ್ ಆಗುತ್ತೆ ಸೆಕೆಂಡ್ ಇನ್ಫರೆನ್ಸ್ ಏನಿದೆ ನೋಡ್ರಿ ಆಲ್ ಕಲ್ಚರ್ಡ್ ಪರ್ಸನ್ಸ್ ಆರ್ ಪ್ಲೇಯರ್ಸ್ ಇಲ್ಲಿ ನೋಡ್ರಿ ಆಲ್ ಕಲ್ಚರ್ಡ್ ಪರ್ಸನ್ಸ್ ಆರ್ ಪ್ಲೇಯರ್ಸ್ ಆಗಲ್ಲ ಯಾಕಂದರೆ ಇಲ್ಲಿ ಒಂಚೂರು ಎಜುಕೇಷ್ನಲಿಸ್ಟ್ ಇದ್ದಾರೆ ಒಂಚೂರು ಕಲ್ಚರ್ಡ್ ಅಷ್ಟೇ ಇದ್ದಾರೆ ಇಲ್ಲಿ ಮಾತ್ರ ನಿಮ್ಗೆ ಏನಂದರೆ ಕಲ್ಚರ್ಡ್ ವಿತ್ ಪ್ಲೇಯರ್ಸ್ ಇದ್ದಾರೆ ಸೊ ಹಾಗೆ ಇನ್ಫುರೆನ್ಸ್ ಟೂ ಆಗಲ್ಲ ಸೊ ಇಲ್ಲೇನು ಫಾಲೋ ಆಗುತ್ತಪ್ಪ ಅಂದರೆ ಓನ್ಲಿ ಇನ್ಫುರೆನ್ಸ್ ಒನ್ ಫಾಲೋ ಆಗುತ್ತೆ ಸೊ ನಿಮ್ಮ ಎಕ್ಸಾಮಿನೇಷನ್ ಹತ್ತಿರ ಇದೆ ಸೊ ವೆನ್ ಡ್ಯಾಗ್ರಾಮ್ಸ್ದು ಒಂದಿಷ್ಟು ಸ್ಟ್ರಿಕ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ನೋಡಿರಿ ಯಾವಾಗಾದರೂ ಸಮ್ ಎ ಆರ್ ಬಿ ಅಂತಿತ್ತಂದರೆ ನೀವು ಯಾವಾಗಲೂ ಮಿನಿಮಮ್ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ನ ತೆಗಿಬೇಕು ಆವಾಗ ಏನು ಮಾಡ್ರಿ ಈ ಥರ ತೆಗೀರಿ ನೆಕ್ಸ್ಟ್ ಆಲ್ ಎ ಆರ್ ಬಿ ಅಂತಿದ್ದಾಗ ಏನು ಮಾಡ್ರಿ ಈ ಥರ ತೆಗೀರಿ ಇದು ಎ ಇದು ಬಿ ಇಲ್ಲಿ ಎ ಇಲ್ಲೂ ಬಿ ಆಮೇಲೆ ನೆಕ್ಸ್ಟ್ ನೋ ಎ ಇಸ್ ಬಿ ಅಂತ ಕೊಟ್ಟಾಗ ನೋ ಎ ಈಸ್ ಬಿ ಅಂತ ಕೊಟ್ಟಾಗ ಎ ಮತ್ತು ಬಿ ನ ಯಾವಾಗ ಯಾವಾಗ ನಿಮಗೆ ಡೈರೆಕ್ಟ್ ರಿಲೇಷನ್ಸ್ ಇರೋಲ್ಲ ಆ ಆಪ್ಷನ್ನ ನೀವು ಕ್ಯಾನ್ಸಲ್ ಮಾಡ್ತಾ ಹೋಗ್ರಿ ಸೊ ಆವಾಗ ಏನಂದರೆ ಕರೆಕ್ಟ್ ಆನ್ಸರ್ಸ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಫ್ರಮ್ ದ ಗಿವನ್ ರೆಸ್ಪಾನ್ಸಸ್ ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಸೊ ಅದರೊಳಗೆ ನೀವು ಏನಂದರೆ ಮಿಸ್ಸಿಂಗ್ ನಂಬರ್ನ ಕಂಡುಹಿಡಿಬೇಕು ಸೊ ಫಸ್ಟ್ ನೋಡಿ ಹದಿನಾರು ಮೂವತ್ತೆರಡು ನಲವತ್ತೆಂಟು ಸೊ ಇದೇನಾಗತ್ತಂದರೆ ಹದಿನಾರು ಎರಡನೇ ಮೂವತ್ತೆರಡು ಹದಿನಾರು ಮೂರಲೇ ನಲವತ್ತೆಂಟು ನೆಕ್ಸ್ಟ್ ಹದಿಮೂರೆರಡಲೇ ಇಪ್ಪತ್ತಾರು ಹದಿಮೂರು ಮೂರಲೇ ಮೂವತ್ತೊಂಬತ್ತು ಸೊ ಅದೇ ಥರನಾಗಿಲ್ಲೇನಾಗ್ಬೇಕಂದ್ರೆ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಏನಾಗಬೇಕಂದ್ರೆ ಮೂವತ್ತಾರು ಆಗಬೇಕು ಸೊ ಉತ್ತರ ಏನಾಗುತ್ತೆ ಅಂದರೆ ಮೂವತ್ತಾರು ಆಗುತ್ತೆ ಸೊ ಈ ಥರ ಆದರೂ ಮಾಡ್ಬೋದು ಅಥವಾ ಇದು ಮತ್ತು ಇದ್ರ ಮಧ್ಯೆ ಎಷ್ಟು ಗ್ಯಾಪ್ ಇದೆ ಅಂದರೆ ಹದಿನಾರು ಇದೆ ಇದ್ರ ಮತ್ತೆ ಮತ್ತೆ ಇದ್ರ ಮತ್ತೆ ಎಷ್ಟು ಗ್ಯಾಪ್ ಇದೆ ಅಂದರೆ ಹದಿನಾರು ಇದೆ ಇಲ್ಲಿ ಮತ್ತೆ ಇದ್ರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ ಇದೆ ಇಲ್ಲಿ ಕೂಡ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಇದೆ ಹಾಗಾಗಿ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಹನ್ನೆರಡು ಇದೆ ನೆಕ್ಸ್ಟ್ ಬರುವಂಥ ಡಿಫ್ರೆನ್ಸ್ ಎಷ್ಟಾಗಿರಬೇಕು ಹನ್ನೆರಡು ಆಗಿರಬೇಕು ಸೊ ಇಪ್ಪತ್ತ್ನಾಲ್ಕಕ್ಕೆ ನೀವು ಹನ್ನೆರಡು ಎಷ್ಟು ಬರುತ್ತಪ್ಪ ಉತ್ತರ ಮೂವತ್ತಾರು ಬರುತ್ತೆ ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸಮ್ ಆಫ್ ಆಲ್ ದೋಸ್ ಪ್ರೈಮ್ ನಂಬರ್ಸ್ ವಿಚ್ ಆರ್ ನಾಟ್ ಗ್ರೇಟರ್ ದ್ಯಾನ್ ಸೆವೆಂಟೀನ್ ಈಸ್ ಸೊ ಇಲ್ಲೇನಂದರೆ ಸೆವೆಂಟೀನ್ ಕೆ ಅಂದರೆ ಹದಿನೇಳ್ರಕ್ಕಿಂತ ಜಾಸ್ತಿ ಇಲ್ಲದ ಎಲ್ಲ ಪ್ರೈಮ್ ನಂಬರ್ಸ್ನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಸೊ ನಿಮಗೆ ನೋಡ್ರಿ ಫಸ್ಟ್ ಪ್ರೈಮ್ ನಂಬರ್ಸ್ ಎಷ್ಟು ಬರುತ್ತೆ ಹದಿನೇಳರವರೆಗೆ ಅಂತ ತಿಳ್ಕೊಬೇಕು ಸೊ ಫಸ್ಟ್ ಪ್ರೈಮ್ ನಂಬರ್ ಯಾವ್ದು ಬರುತ್ತೆ ಬರುತ್ತೆ ಒನ್ ಪ್ರೈಮ್ ನಂಬರ್ ಅಲ್ಲ ಎರಡು ಒಂದೇ ಏನಂದರೆ ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಇವೆಂಟ್ ನಂಬರ್ ಸ್ಮಾಲೆಸ್ಟ್ ಇವೆಂಟ್ ಪ್ರೈಮ್ ನಂಬರ್ ಸಣ್ಣ ಸಮಸಂಖ್ಯೆ ಸಣ್ಣ ಸಮಸಂಖ್ಯೆ ಪ್ರೈಮ್ ನಂಬರ್ ಇದು ಒಂದೇ ಒಂದು ಸಂಖ್ಯೆ ಪ್ರೈಮ್ ನಂಬರ್ ಇರೋದು ಯಾವುದಪ್ಪ ಅಂದರೆ ಎರಡು ಸೊ ಹಾಗೆ ಫಸ್ಟ್ ಯಾವುದು ಬರುತ್ತೆ ಎರಡು ಬರುತ್ತೆ ಅದಾದಮೇಲೆ ಏನು ಬರುತ್ತೆ ಅಂದರೆ ಮೂರು ಅದಾದಮೇಲೆ ಐದು ಆಮೇಲೆ ಏಳು ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಹದಿನೊಂದು ಆಮೇಲೆ ಹದಿಮೂರು ಆಮೇಲೆ ಹದಿನೇಳು ಬರುತ್ತೆ ಸೊ ಅವ್ರೇನು ಹೇಳಿದ್ದಾರೆ ಹದಿನೇಳ್ರಕ್ಕಿಂತ ಜಾಸ್ತಿ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನಾವು ಹದಿನೇಳು ಕೂಡ ಕನ್ಸಿಡರ್ ಮಾಡ್ಬೋದು ಅವರು ಹದಿನೇಳನ ಬಿಡಿ ಅಂತ ಎಲ್ಲಿ ಹೇಳಿಲ್ಲ ಹಾಗೆ ಎಷ್ಟು ಪ್ರೈಮ್ ನಂಬರ್ಸ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪ್ರೈಮ್ ನಂಬರ್ಸ್ ಇದೆ ಸೊ ಇದನ್ನೆಲ್ಲ ಕುಡಿಸ್ದಾಗ ನಿಮಗೆ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎರಡಕ್ಕೆ ಮೂರು ಕುಡಿಸಿದ್ರೆ ಆಯಿತು ಐದು ಐದು ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಹನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ನೀವು ಹದಿಮೂರು ಕೊಡಿಸಿದ್ರೆ ನಲ್ವತ್ತೊಂದು ನಲವತ್ತೊಂದು ಪ್ಲಸ್ ಹದಿನೇಳು ಎಷ್ಟಾಗತ್ತಪ್ಪ ಅಂದರೆ ಐವತ್ತೆಂಟಾಗುತ್ತೆ ಸೊ ನೋಡಿರಿ ಅವರು ಹದಿನೇಳಕ್ಕಿಂತ ಜಾಸ್ತಿ ಅಂತ ಹೇಳಿದ್ದಾರೆ ಸೊ ಹಾಗೆ ನೀವು ಹದಿನೇಳನ್ನ ಕನ್ಸಿಡರ್ ಮಾಡ್ಬೋದು ಇಲ್ಲಿ ನೋಡಂದರೆ ಏನು ಮಾಡಿದ್ದಾರೆ ಅಂದರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನಲ್ವತ್ತೊಂದು ಕೊಟ್ಟಿದ್ದಾರೆ ಐವತ್ತೆಂಟು ಕೊಟ್ಟಿದ್ದಾರೆ ಬೇಕಂತ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಸೊ ಕೆಲವೊಬ್ರು ಏನು ಮಾಡ್ಬಿಡ್ತೀರಾ ಹದಿನೇಳು ಬಿಟ್ಬಿಡ್ತೀರಾ ಆವಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ನಲ್ವತ್ತೊಂದು ಬರುತ್ತೆ ಸೊ ನಲ್ವತ್ತನ್ನು ನಲವತ್ತೊಂದನ್ನು ನೀವೇನಂದರೆ ಟಿಕ್ ಮಾಡ್ತೀರಾ ಬಟ್ ಅದು ರಾಂಗ್ ಆಗುತ್ತೆ ಯಾಕಂದರೆ ಅವರು ಹದಿನೇಳಕ್ಕಿಂತ ಜಾಸ್ತಿ ಅಂತ ಹೇಳಿದಾರೆ ಹದಿನೇಳನೂ ಕೂಡ ನಾವೇನಂದರೆ ಕನ್ಸಿಡ್ರ್ ಮಾಡ್ಬೋದು ಹಾಗೆ ಆಪ್ಷನ್ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎ ಕ್ಯಾನ್ ಡೂ ಒನ್ ಸಿಕ್ಸ್ತ್ ಆಫ್ ದ ವರ್ಕ್ ಇನ್ ಫೈವ್ ಡೇಸ್ ಆ್ಯಂಡ್ ಬಿ ಕ್ಯಾನ್ ಡೂ ಟೂ ಬೈ ಫೈ ಆಗಬೇಕದು ಫೋರ್ ಬೈ ಫೈ ಅಲ್ಲ ಟೂ ಬೈ ಫೈ ಆಫ್ ದ ವರ್ಕ್ ಇನ್ ಏಯ್ಟ್ ಡೇಸ್ ಇನ್ ಹೌ ಮೆನಿ ಡೇಸ್ ಕ್ಯಾನ್ ಬೋತ್ ಎ ಆ್ಯಂಡ್ ಬಿ ಟುಗೆದರ್ ಡೂ ದ ವರ್ಕ್ ಸೊ ಇಲ್ಲೇನಂದರೆ ಎ ಅನ್ನೋ ವ್ಯಕ್ತಿ ಒಂದು ಕೆಲಸನ ಒನ್ ಸಿಕ್ಸ್ತ್ ಆಫ್ ದ ವರ್ಕ್ನ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂದರೆ ಐದು ದಿನದಲ್ಲಿ ಮಾಡ್ತಾನೆ ಅದೇ ಥರನಾಗೆ ಬಿ ಅನ್ನೋ ವ್ಯಕ್ತಿ ಟೂ ಬೈ ಫೈವ್ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾನಪ್ಪ ಅಂದರೆ ಎಂಟು ದಿನದಲ್ಲಿ ಮಾಡ್ತಾನೆ ಹಾಗಾದರೆ ಅವರಿಬ್ಬರು ಕೂಡಿಕೊಂಡು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಹೇಳಿದ್ದಾರೆ ಸೊ ನೋಡಿ ಎ ಅನ್ನೋ ವ್ಯಕ್ತಿ ಒನ್ ಫಿಫ್ ಒನ್ ಸಿಕ್ಸ್ ವರ್ಕ್ನ ಫೈವ್ ಡೇಸಲ್ಲಿ ಮಾಡಿದರೆ ಸಂಪೂರ್ಣ ವರ್ಕ್ ಮಾಡೋಕ್ಕೆ ಅವ್ನಿಗೆ ಎಷ್ಟು ಬೇಕು ಫೈ ಇಂಟು ಸಿಕ್ಸ್ ತರ್ಟಿ ಡೇಸ್ ಬೇಕಾಗುತ್ತೆ ಅದೇ ಥರನಾಗಿ ಬಿ ಅನ್ನೋ ವ್ಯಕ್ತಿ ಟು ಬೈ ಫೈವ್ ಟು ಫಿಫ್ತ್ ಆಫ್ ದ ವರ್ಕ್ನ ಏಟ್ ಡೇಸಲ್ಲಿ ಮಾಡಿದರೆ ಸಂಪೂರ್ಣ ಕೆಲಸ ಮಾಡೋಕ್ಕೆ ಅವ್ನಿಗೆ ಎಷ್ಟು ದಿನ ಬೇಕಾಗುತ್ತೆ ಎಂಟು ಇಂಟು ಐದು ಡಿವೈಡೆಡ್ ಬೈ ಟು ಎರಡೊಂದಲೇ ಎರಡು ನಾಲ್ಕಲೆ ಸೊ ಇದೇನಾಯಿತು ಇಪ್ಪತ್ತು ದಿನ ಆಯಿತು ಸೊ ನೋಡ್ರಿ ಇಲ್ಲಿ ಎ ಅನ್ನೋ ವ್ಯಕ್ತಿ ಒಂದು ಕೆಲಸಕ್ಕೆ ಮೂವತ್ತು ದಿನ ತೊಗೋತಾನೆ ಬಿ ಅನ್ನೋ ವ್ಯಕ್ತಿ ಅದೇ ಕೆಲಸನ ಇಪ್ಪತ್ತು ದಿನದಲ್ಲಿ ಮಾಡ್ತಾನೆ ಸೊ ಟೋಟಲ್ ಎಷ್ಟು ವರ್ಕ್ ಇದೆ ಅಂತ ಗೊತ್ತಿಲ್ಲ ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟು ಬರುತ್ತಪ್ಪ ಅಂದರೆ ಸಿಕ್ಸ್ಟಿ ಯೂನಿಟ್ಸ್ ಅಂತ ಬರುತ್ತೆ ಹಾಗಾಗಿ ಟೋಟಲ್ ವರ್ಕ್ ಎಷ್ಟಾಯಿತು ಸಿಕ್ಸ್ಟಿ ಯೂನಿಟ್ಸ್ ಆಯಿತು ಎ ಅನ್ನೋ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾನೆ ಅಂದರೆ ಟೂ ಯೂನಿಟ್ಸ್ ಮಾಡ್ತಾನೆ ಅದೇ ತರನಾಗಿ ಬಿ ಅನ್ನೋ ವ್ಯಕ್ತಿ ತ್ರೀ ಯೂನಿಟ್ಸ್ನ ಮಾಡ್ತಾನೆ ಸೊ ಇಬ್ಬರು ಕೂಡ್ದಾಗ ಎಷ್ಟಾಗುತ್ತೆ ಟೂ ಪ್ಲಸ್ ತ್ರೀ ಒಂದು ದಿನಕ್ಕೆ ಐದು ಯೂನಿಟ್ನ ಮಾಡ್ತಾರೆ ಬಟ್ ಟೋಟಲ್ ಎಷ್ಟು ಯೂನಿಟ್ಸ್ ಇದೆ ಅರವತ್ತು ಯೂನಿಟ್ಸ್ ಇದೆ ಒಂದು ದಿನಕ್ಕೆ ಐದು ಮಾಡಿದರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಐದೊಂದಲೇ ಐದು ಹನ್ನೆರಡಲೇ ಸೊ ಅವರು ಸಂಪೂರ್ಣ ಕೆಲಸವನ್ನು ಇಬ್ಬರು ಕೂಡ ಮಾಡಿದಾಗ ಎಷ್ಟು ದಿನದಲ್ಲಿ ಮುಗಿಸ್ತಾರಪ್ಪ ಅಂದರೆ ಹನ್ನೆರಡು ದಿನದಲ್ಲಿ ಮಾಡ್ತಾರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ ಪಾಯಿಂಟ್ ಟು ಫೈವ್ ಇಂಟು ಟೂ ಪಾಯಿಂಟ್ ಟೂ ಫೈವ್ ಅಂತ ಇದೆ ಸೊ ಇಲ್ಲಿ ನೋಡಿರಿ ನಾನು ಫಸ್ಟ್ ಇಕ್ವೇಷನ್ ಮರ್ಕೊಂಡ್ಬಿಡ್ತೀನಿ ಇದ್ರ ಸಿಂಪ್ಲಿಫಿಕೇಶನ್ ಎಷ್ಟಂತ ಕೇಳಿ ಕೇಳಿದ್ದಾರೆ ಸೊ ನಾವು ಟೂ ಪಾಯಿಂಟ್ ಪಾಯಿಂಟ್ ಟೂ ಫೈವ್ನ ಈ ಥರನೂ ಬರ್ಕೋಬೋದು ಯಾವ ಥರ ಅಂದರೆ ಪಾಯಿಂಟ್ ಫೈವ್ ಇಂಟು ಪಾಯಿಂಟ್ ಫೈವ್ ಬಟ್ ನಿಮ್ಮ ಡೌಟ್ ಇರುತ್ತೆ ಒಂದೇ ಬಿಂದು ಯಾಕಿದೆ ಅಂತ ನಾ ಕ್ಲಿಯರ್ ಮಾಡ್ತೀನಿ ನೋಡ್ರಿ ಸೊ ಪಾಯಿಂಟ್ ಫೈವ್ನ ನೀವು ಇದಕ್ಕೆ ಮಾಡಿದಾಗ ಫೈವ್ ಬೈ ಟೆನ್ ಅಂತ ಬರ್ಕೋಬೋದು ಇದು ಕೂಡ ಫೈ ಬೈ ಟೆನ್ ಅಂತ ಬರ್ಕೋಬೋದು ಐದು ಇಲ್ಲೇ ಎಷ್ಟಾಯ್ತಪ್ಪ ಇಪ್ಪತ್ತೈದು ಆಯಿತು ಹತ್ತು ಹತ್ತಲೇ ನೂರಾಯ್ತು ಸೊ ನಾವು ಎಷ್ಟು ಬಿಂದು ಬಿಟ್ಟು ಇಡಬೇಕು ಎರಡು ಸೊ ಎರಡು ಜಾಗ ಬಿಟ್ಟು ಇಲ್ಲಿ ಬಿಂದು ಇಟ್ಟರೆ ಇಲ್ಲಿಗೆ ಬರುತ್ತೆ ಉತ್ತರ ಏನಾಗುತ್ತೆ ಪಾಯಿಂಟ್ ಟು ಫೈವ್ ಆಗುತ್ತೆ ಸೊ ಇದನ್ನು ನಾವು ಯಾವ ಥರ ಬರ್ಕೊಬೋದು ಅಂದರೆ ಪಾಯಿಂಟ್ ಫೈವ್ ಇಂಟು ಪಾಯಿಂಟ್ ಫೈವ್ ಅಂತ ಬರ್ಕೋಬೋದು ಟೂ ಪಾಯಿಂಟ್ ಟು ಫೈವ್ನ ಒನ್ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಅಂದರೆ ಹದಿನೈದು ಹದಿನೈದರದ ವರ್ಗ ಎಷ್ಟಾಗುತ್ತಪ್ಪ ಅಂದರೆ ಎರಡು ನೂರ ಇಪ್ಪತ್ತೈದು ಆಗುತ್ತೆ ಹಾಗೆ ನಾನು ಈ ಥರ ಬರ್ಕೊಂಡಿದ್ದೀನಿ ಇಲ್ಲೇನಾಗುತ್ತೆ ಅಂದರೆ ನಮಗೆಲ್ಲ ಕ್ಯಾನ್ಸಲ್ ಆಗಿ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಉಳಿಯುತ್ತೆ ಸೊ ಇಲ್ಲಿ ನೋಡಿರಿ ಸಿಂಪ್ಲಿಫಿಕೇಶನು ಫಸ್ಟ್ ಟ್ಯಾಂಡ್ ಬಂದಿತ್ತು ಅಂದರೆ ಪಾಯಿಂಟ್ ಫೈವ್ ಅಂತ ಬಂದಿತ್ತು ಇಲ್ಲೇನಿತ್ತು ಅಂದರೆ ಒನ್ ಪಾಯಿಂಟ್ ಫೈವ್ ಅಂತ ಇತ್ತು ಸೊ ನಾನು ಇದನ್ನು ಯಾವ ಥರ ಮಾಡ್ತೀನಂದರೆ ಪಾಯಿಂಟ್ ಫೈನ ಯಾವ ಥರ ಅಂದರೆ ಫೈವ್ ಬೈ ಟೆನ್ ಅಂತ ಬರಿತೀನಿ ಒನ್ ಪಾಯಿಂಟ್ ಫೈನ ಫಿಫ್ಟೀನ್ ಬೈ ಟೆನ್ ಅಂತ ಬರೀತೀನಿ ಸೊ ಹದಿನೈದು ಐಲೇ ಎಷ್ಟಾಯ್ತಪ್ಪ ಅಂದರೆ ಎಪ್ಪತ್ತೈದು ಆಯಿತು ಸೊ ಹತ್ತಲೇ ಎಷ್ಟು ಅಂದರೆ ನೂರಾಯಿತು ಸೊ ಎಪ್ಪತ್ತೈದು ಬೈ ನೂರು ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ ಕೆಳಗಡೆ ಎರಡು ಸೊನ್ನೆ ಇದೆ ಮೇಲುಗಡೆ ಎರಡು ಅಂಕಿ ಇದೆ ಹಾಗಾಗಿ ಯಾವುದೇ ಥರನಾದಂಥ ಸೊನ್ನೆ ಬರಲ್ಲ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನು ಬರುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಪಾಯಿಂಟ್ ಸೆವೆನ್ ಫೈ ಝೀರೋ ಅಂತ ಬರುತ್ತೆ ಸೊ ಇದ್ರ ಮುಂದಗಡೆ ಜೀರೋ ಬಂದರೆ ಏನು ಸಮಸ್ಯೆ ಇಲ್ಲ ಕನ್ಫ್ಯೂಷನ್ಸ್ಗೋಸ್ಕರ ಕೊಟ್ಟಿರ್ತಾರೆ ಪಾಯಿಂಟ್ ಸೆವೆನ್ ಫೈ ಇಸ್ ಯುವರ್ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಸಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡಿ ನೀವು ಹೆದರ್ಬೇಕಾಗಿದ್ದಂಥದ್ದು ಏನಿಲ್ಲ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಬಟ್ ಎಲಾಬ್ರೇಟಾಗಿ ಕೊಟ್ಟಿದ್ದಾರೆ ಸರಿ ಇಂಗ್ಲೀಷಲ್ಲಿ ಕ್ವೆಶನ್ ಓದಿ ಮತ್ತು ನಿಮ್ಗೆ ನೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಮಿಲ್ಕ್ ವೆಂಡ್ರ್ ಹ್ಯಾಸ್ ಟ್ವೆಂಟಿ ಒನ್ ಲೀಟರ್ಸ್ ಆಫ್ ಕೌ ಮಿಲ್ಕ್ ಆ್ಯಂಡ್ ಫೋರ್ಟಿ ಟೂ ಲೀಟರ್ಸ್ ಆಫ್ ಟೌಂಡ್ ಮಿಲ್ಕ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಮಿ ಲೀಟರ್ಸ್ ಆಫ್ ಡಬಲ್ ಟೋನ್ ಮಿಲ್ಕ್ ಇಫ್ ಯು ವಾಂಟ್ಸ್ ಟು ಪ್ಯಾಕ್ ದಮ್ ಇನ್ ಅ ಕ್ಯಾನ್ಸ್ ಸೊ ದ್ಯಾಟ್ ಈಚ್ ಕ್ಯಾನ್ ಕಂಟೆಂಟ್ಸ್ ದ ಸೇಮ್ ನಂಬರ್ ಆಫ್ ಲೀಟರ್ ಆಫ್ ಮಿಲ್ಕ್ ಆ್ಯಂಡ್ ಡಸ್ ನಾಟ್ ವಾಂಟ್ ಟು ಮಿಕ್ಸ್ ಎನಿ ಟೂ ಕೈಂಡ್ ಆಫ್ ದ ಮಿಲ್ಕ್ ಇನ್ ಅ ಕ್ಯಾನ್ ದೆನ್ ದ ಲೀಸ್ಟ್ ನಂಬರ್ ಆಫ್ ಕ್ಯಾನ್ಸ್ ಈಸ್ ಅಂತ ಕೇಳಿದರೆ ಸೊ ನೋಡ್ರಿ ಕನ್ನಡದಲ್ಲಿ ಈಗ ಸ್ಟೆಪ್ ಬೈ ಸ್ಟೆಪ್ ಮೀನ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಮಿಲ್ಕ್ ವೆಂಡರ್ ಹ್ಯಾಸ್ ಟ್ವೆಂಟಿ ಒನ್ ಲೀಟರ್ಸ್ ಆಫ್ ಕೌ ಮಿಲ್ಕ್ ಸೊ ಒಬ್ಬ ಹಾಲು ಮಾರಾಟ ನಂತರ ಇಪ್ಪತ್ತೊಂದು ಲೀಟ್ರ್ ಏನಂದರೆ ಹಾಲಿನ ಆಕಳಿನ ಹಾಲಿದೆ ನಲ್ವತ್ತೆರಡು ಲೀಟ್ರ್ ಟೋಂಡ್ ಮಿಲ್ಕ್ ಇದೆ ಅಂದರೆ ಟೋಂಡ್ ಹಾಲಿದೆ ಅರುವತ್ತು ಮೂರು ಲೀಟ್ರ್ ಏನಂದರೆ ಡಬಲ್ ಟೋಂಡ್ ಹಾಲಿದೆ ಅವನೇನು ಮಾಡ್ಬೇಕಂತಾನೆ ಅವನ್ನ ಕ್ಯಾನ್ಸಲ್ಲಿ ಪ್ಯಾಕ್ ಮಾಡಬೇಕಾಗ್ತಾನೆ ಹಾಗಾಗಿ ಪ್ರತಿಯೊಂದು ಕ್ಯಾನಲ್ಲಿ ಈಕ್ವಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಇರಬೇಕು ಸೊ ಇವಾಗ ನಿಮ್ಮ ಹತ್ರ ಟೂ ಫೋರ್ ಸಿಕ್ಸ್ ಇದೆ ಅಂತ ಇಟ್ಕೊಡ್ರಿ ಪ್ರತಿಯೊಂದು ಕ್ಯಾನಲ್ಲಿ ನಿಮಗೆ ಅಂದರೆ ಈಕ್ವಲ್ ಕ್ಯಾನ್ ಬರಬೇಕು ಆದರೆ ಏನಂದರೆ ಹಾಲನ್ನ ಮಿಕ್ಸ್ ಮಾಡಬಾರ್ದು ಹಾಗಾದರೆ ಅವನಿಗೆ ಮಿನಿಮಮ್ ಎಷ್ಟು ನಂಬರ್ ಆಫ್ ಕ್ಯಾನ್ಸ್ ಬೇಕಾಗುತ್ತೆ ಎಷ್ಟು ಮಿನಿಮಮ್ ಕ್ಯಾನ್ಸ್ ಬೇಕಾಗುತ್ತೆ ಆ ಹಾಲನ್ನ ಪ್ಯಾಕ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ ಸೊ ಇದು ಸಿಂಪಲ್ ಏನಂದರೆ ನೀವು ಎಚ್ ಸಿ ಎಫ್ ತೆಗಿಬೇಕು ಅಷ್ಟೇ ಈ ಕ್ವಶನ್ಸಲ್ಲಿ ಸೊ ನೋಡಿರಿ ಫಸ್ಟ್ ಇಪ್ಪತ್ತೊಂದಿದೆ ಆಮೇಲೆ ನಲ್ವತ್ತೆರಡಿದೆ ಆಮೇಲೆ ಅರವತ್ತ್ಮೂರಿದೆ ಸೊ ಮೂರ್ರದು ಎಸ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಏನಾಗತ್ತಪ್ಪ ಅಂದರೆ ಇಪ್ಪತ್ತೊಂದು ಆಗುತ್ತೆ ಹಾಗಾದರೆ ಇಪ್ಪತ್ತೊಂದು ಲೀಟ್ರ್ ಮಿಲ್ಕ್ ಪ್ಯಾಕ್ ಮಾಡೋಕ ಅವನಿಗೆ ಒಂದೇ ಕ್ಯಾನ್ ಬೇಕಾಗುತ್ತೆ ಯಾಕಂದರೆ ಇಪ್ಪತ್ತೊಂದು ಲೀಟ್ರ್ದು ನಲವತ್ತೆರಡು ಲೀಟ್ರ್ ಕ್ಯಾ ಮಿಲ್ಕ್ನ ಪ್ಯಾಕ್ ಮಾಡೋಕ್ಕೆ ಇಪ್ಪತ್ತೊಂದು ಲೀಟ್ರ್ದು ಎರಡು ಕ್ಯಾನ್ ಬೇಕಾಗುತ್ತೆ ಅರವತ್ತ್ಮೂರು ಲೀಟ್ರ್ ಹಾಲು ಪ್ಯಾಕ್ ಮಾಡೋಕೆ ಅವನಿಗೆ ಇಪ್ಪತ್ತೊಂದು ಲೀಟ್ರ್ದು ಮೂರು ಕ್ಯಾನ್ ಬೇಕಾಗುತ್ತೆ ಹಾಗಾದರೆ ಮಿನಿಮಮ್ ಎಷ್ಟು ಕ್ವಾ ಕ್ಯಾನ್ ಬೇಕಾಗುತ್ತೆ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಮೂರು ಆರು ಕ್ಯಾನ್ ಬೇಕಾಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ದ ನಂಬರ್ ಆಫ್ ಇಂಟ್ರೀಜ್ ಇಂಟೀಜಿಯರ್ಸ್ ಬಿಟ್ವೀನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ವಿಚ್ ಆರ್ ಡಿವಿಸಬಲ್ ಬೈ ಫೋರ್ ಆ್ಯಂಡ್ ಸಿಕ್ಸ್ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಇಲ್ಲೇನಂದರೆ ಎಷ್ಟು ಸಂಖ್ಯೆಗಳಿದೆ ನೂರು ಮತ್ತು ಆರುನೂರು ನಡಬರ್ಕೆ ಅವು ಏನಂದರೆ ಮಧ್ಯೆ ನಾಲ್ಕು ಮತ್ತು ಆರು ಎರಡರದ್ದು ಎರಡರಿಂದ ಭಾಗಾಕಾರ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ನಾವು ಫಸ್ಟ್ ಏನು ಮಾಡೋಣ ನಾಲ್ಕು ಮತ್ತು ಆರದ್ದು ಲಸಹ ತಕ್ಕೊಳ್ಳೋಣ ನಾಲ್ಕು ಮತ್ತು ಆರದ್ದು ಲಸ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಹನ್ನೆರಡು ಬರುತ್ತೆ ಸೊ ಆದಮೇಲೆ ಫಸ್ಟ್ ಡಿಸಿಟ್ ಹನ್ನೆರಡರಿಂದ ಯಾವ್ದು ಡಿವೈಡ್ ಆಗುತ್ತಪ್ಪ ನೂರ ಎಂಟಾಗುತ್ತೆ ಅದೇ ಥರನಾಗಿ ಅವರು ಆರುನೂರಕ್ಕಿಂತ ಕಮ್ಮಿ ಅಂತ ಹೇಳಿದ್ದಾರೆ ಆರುನೂರು ಹನ್ನೆ ಹನ್ನೆರಡರಿಂದ ಡಿವೈಡ್ ಆಗುತ್ತೆ ಹನ್ನೆರಡು ಇಲ್ಲೇ ಅರವತ್ತು ಸೊ ಹಾಗೆ ಆರುನೂರು ಡಿವೈಡ್ ಆಗುತ್ತೆ ಆರುನೂರಕ್ಕಿಂತ ಕಮ್ಮಿ ಅಂದರೆ ಆರುನೂರು ಮೈನಸ್ ಟ್ವೆಲ್ ಮಾಡಿದಾಗ ಎಷ್ಟು ಬರುತ್ತೆ ಫೈವ್ ಏಯ್ಟಿ ಏಯ್ಟ್ ಬರುತ್ತೆ ಸೊ ನಮಗೊಂದು ಫಾರ್ಮುಲಾ ಗೊತ್ತಿದೆ ಏನಪ್ಪ ಅಂದರೆ ಲಾಸ್ಟ್ ಇಂಟೀಜರ್ ಮೈನಸ್ ಫಸ್ಟ್ ಇಂಟೀಜರ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಪ್ಲಸ್ ಒನ್ ಮಾಡಿದಾಗ ಪ್ಲಸ್ ಒನ್ ಮಾಡಿದಾಗ ನಂಬರ್ ಆಫ್ ಇಂಟೀಜರ್ಸ್ ಸಿಗುತ್ತೆ ಸೊ ಇಲ್ಲಿ ನೋಡ್ರಿ ಲಾಸ್ಟ್ ಇಂಚಿ ಇಂಟೀಜರ್ಸ್ ಏನಿದೆ ಐನೂರ ಇದೆ ಫಸ್ಟ್ ಇಂಟೀಜರ್ ಏನಿದೆ ನೂರ ಎಂಟಿದೆ ಡಿಫ್ರೆನ್ಸ್ ಎಷ್ಟಿದೆ ಅಪ್ಪ ಅಂದರೆ ಇದೆ ಸೊ ಪ್ಲಸ್ ಒನ್ ಮಾಡಿರಿ ಸೊ ಐನೂರ ಎಂಬತ್ತೆಂಟರಲ್ಲಿ ನೂರ ಎಂಟು ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ ನಾಲ್ಕುನೂರ ಎಂಬತ್ತು ಬರುತ್ತೆ ಡಿವೈಡೆಡ್ ಬೈ ಟ್ವೆಲ್ ಪ್ಲಸ್ ಒನ್ ಸೊ ಇಲ್ಲಿ ನೋಡಿರಿ ಹನ್ನೆರಡು ಒಂದಲೇ ಹನ್ನೆರಡು ನಾಲ್ಕಲೆ ಸೊ ನಲ್ವತ್ತು ಪ್ಲಸ್ ಒಂದು ಎಷ್ಟಾಗತ್ತಪ್ಪ ಅಂದರೆ ನಲ್ವತ್ತು ಒಂದಾಗುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಈ ಥರದ ಕ್ವಶನ್ ಕೊಟ್ಟಾಗ ಫಾರ್ಮುಲನ್ನ ನೆನ್ಪಿಡಿರಿ ಎನ್ ಈಕ್ವಲ್ ಟು ಲಾಸ್ಟ್ ಇಂಟಿ ಮೈನಸ್ ಫಸ್ಟ್ ಇಂಟೀರಿಯರ್ ಡಿವೈಡೆಡ್ ಬೈ ಡಿಫರೆನ್ಸ್ ಸೊ ಈ ಫಾರ್ಮುಲಾ ನೆನ್ಪಿಡ್ರಿ ನಿಮಗೆ ಎಕ್ಸಾಮಿನೇಷನ್ ತುಂಬ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆಫ್ಟರ್ ಅಲೌವಿಂಗ್ ಅ ಡಿಸ್ಕೌಂಟ್ ಆಫ್ ಟ್ವೆಲ್ ಪರ್ಸೆಂಟ್ ಆನ್ ದ ಮಾರ್ಕ್ಟ್ ಪ್ರೈಸ್ ಆಫ್ ಆ್ಯಂಡ್ ಆರ್ಟಿಕಲ್ ಇಟ್ ಈಸ್ ಸೋಲ್ಡ್ ಫಾರ್ ಏಟ್ ಏಯ್ಟಿ ರುಪೀಸ್ ಫೈನ್ ಇಟ್ಸ್ ಮಾರ್ಕೆಟ್ ಪ್ರೈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡಿದ್ದಾನೆ ಒಬ್ಬ ಮಾರಾಟಗಾರ ಹನ್ನೆರಡು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಯಾವುದ್ರ ಮೇಲಪ್ಪ ಅಂದರೆ ಮಾರ್ಕೆಟ್ ಪ್ರೈಸ್ ಮೇಲೆ ಆಮೇಲೆ ಆರ್ಟಿಕಲ್ನ ಎಷ್ಟಕ್ಕೆ ಸೋಲ್ಡ್ ಮಾಡಿದ್ದಾನೆ ಅಂದರೆ ಎಂಟುನೂರ ಎಂಬತ್ತು ರೂಪಾಯಿಗೆ ಮಾರಿದ್ದಾನೆ ಹಾಗಾದರೆ ಅದ್ರ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ನಾವು ಯಾವಾಗಲೂ ಮಾರ್ಕೆಟ್ ಪ್ರೈಸ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ತೊಗೋತೀವಿ ಸೊ ಅವನು ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ ಹನ್ನೆರಡು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಸೊ ಹಂಡ್ರೆಡ್ರಲ್ಲಿ ನೀವು ಹನ್ನೆರಡು ನೂರಲ್ಲಿ ಹನ್ನೆರಡು ಕಳೆದ್ರೆ ಎಷ್ಟು ಬರ್ತದ್ರೆ ಎಂಬತ್ತೆಂಟು ಪರ್ಸೆಂಟೇಜ್ ಬರುತ್ತೆ ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಎಂಬತ್ತೆಂಟು ಪರ್ಸೆಂಟ್ ಇಕ್ಕೊಳ್ಟು ಎಂಟುನೂರ ಎಂಬತ್ತು ರೂಪಾಯಿ ಅಂತ ಸೊ ನಿಮಗೇನು ಕಂಡಿಡೆ ಕೇಳಿದಾರೆ ಮಾರ್ಕೆಟ್ ಪ್ರೈಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಂಡಿಡೆ ಹೇಳಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟೇಜ್ ಇಕ್ಕೊಳ್ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎಂಟುನೂರ ಎಂಬತ್ತು ಇಂಟು ನೂರು ಡಿವೈಡೆಡ್ ಬೈ ಎಂಬತ್ತೆಂಟು ಎಂಬತ್ತೆಂಟು ಅಂದಲೇ ಎಂಬತ್ತೆಂಟು ಒಂದೇ ಸೊ ಇಲ್ಲಿ ಪೂಜೆ ಇದೆ ಹತ್ತು ಇಂಟು ನೂರು ಆಗುತ್ತೆ ಸೊ ಹತ್ತು ಇಂಟು ನೂರು ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಸಾವಿರ ರೂಪಾಯಿ ಬರುತ್ತೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಅಂದರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಇಲ್ಲಿ ನಿಮ್ಮ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಎ ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಟೂ ತೌಸಂಡ್ ಟ್ವೆಲ್ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು